ಪೇಜ್ಲಾ ಕೆಸಿಎಸ್ ಪ್ರಾರ್ಥನೆ ತಂಡದ ಮೂಲಕ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಮುಂಜಾನೆ ವೇಳೆಯಲ್ಲಿ ಸತ್ಯವೇದ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12:9-10 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ನೋಡಿ, ಇಲ್ಲಿ ಪೌಲನು ದೇವರ ಪೌಲನು ಬರೀತಾರಂತ ಸ್ವಾರ್ಥೆ ಪೌಲನು ಬರೀತಿರೋ ಪತ್ರಿಕೆ ಈ ವಾಕ್ಯದಲ್ಲಿ ನಾವೇನು ಓದ್ತೀವಿ ಅಂದ್ರೆ, ದೇವರು ಪೌಲನ ಬಳಿಯಲ್ಲಿ ಮಾತ್ರ ಅವನಿಗೆ ಅನೇಕ ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ, ಪ್ರತಿಕೂಲಗಳು ಬರುವಾಗ, ಆತನು ದೇವರ ಅನೇಕ ಪಟ್ಟಣಗಳಲ್ಲಿ ಅನೇಕ ಸ್ಥಳಗಳಿಗಾಗಿ ಅವನು ಸ್ವಾರ್ಥ ಸಾಧನೆಗೆ ಹೋಗುವಾಗ ಅವನಿಗೆ ಅನೇಕ ಕಷ್ಟ ಬರುವ ಸಮಯದಲ್ಲಿ ಅವನ ಬಳಿಯಲ್ಲಿ ದೇವರು ಏನ್ ಹೇಳ್ತಾ ಇದ್ರೆ, ನನ್ನ ಕೃಪೆ ನಿನಗೆ ಸಾಕು ಅಂತ ದೇವರು ಹೇಳ್ತಾ ಇದ್ರೆ, ಬಲಹೀನತೆಯ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಅಂದ್ರೆ ಅವನು ಯಾವಾಗ ಪೌಲನು ಬಲಹೀನನಾಗಿರ್ತಾನೆ ಸೇವೆ ಮಾಡಕ್ ಹೋಗುವ ಸಮಯದಲ್ಲಿ, ಇಲ್ಲ ಅವನು ಹೋಗುವ ಸ್ಥಳದಲ್ಲಿ ಅವನಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇಲ್ಲದಿರುವಾಗ, ಇಲ್ಲ ಆತನಿಗೆ ಪ್ರಾರ್ಥನೆ ಮಾಡಕ್ಕಾಗದಿರುವಾಗ, ಅಲ್ಲಿ ಸ್ವಾರ್ಥ ಸಾಲಕ್ಕೆ ಸಾರುವಾಗ ಹೋಗುವ ಸಮಯದಲ್ಲಿ, ಹೋರಾಟ ಬರುವ ಸಮಯದಲ್ಲಿ, ಇಲ್ಲ ಅನೇಕ ಸಮಸ್ಯೆಗಳು ಬರುವ ಸಮಯದಲ್ಲಿ ಅವನು ಏನ್ ಹೇಳ್ತಾರೆ, ನಾನು ಯಾವಾಗ ಬಲಹೀನನಾಗಿದ್ದೇನೋ ಅವಾಗಲೇ ನನ್ಗೆ ಆ ಬಲಹೀನವಾಗಿರೋ ಅವಸ್ಥೆಯಲ್ಲಿ ನನಗೆ ಬಲಹೀನತೆಯೇ ನನಗೆ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಈಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಹಲ್ಲೆಲೂಯಾ. ಅಂದ್ರೆ ನೋಡಿ, ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಮಕ್ಕಳೇ, ಅಂದ್ರೆ ಯಾವಾಗ ನಿಮಗೆ ಕಷ್ಟ ಬರುತ್ತೆ, ಹೋರಾಟ ಬರುತ್ತೆ, ಪ್ರತಿಕೂಲ ಬರುತ್ತೆ, ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ದೇವರ ಸೇವೆ ಮಾಡ್ತಾ ಇದ್ದೀರಾ, ಅನೇಕ ಸಮಯದಲ್ಲಿ ಅನೇಕ ಕಷ್ಟಗಳಲ್ಲಿ, ಹೋರಾಟಗಳಲ್ಲಿ, ಪ್ರತಿಕೂಲಗಳಲ್ಲಿ ನೀವು ಹಾದು ಹೋಗ್ತಾ ಇದ್ರೆ ಬಲಹೀನರಾಗಿದ್ದೀರಾ. ಇಲ್ಲಿ ಪೌಲರು ಏನ್ ಹೇಳ್ತಾ ಇದ್ದಾನೆ, ದೇವರ ಮಕ್ಕಳೇ, ಬಲಹೀನತೆಯ ಬಲವು ಪೂರ್ಣ ಸಾಧಕವಾಗಿದೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರೋದ್ರಿಂದ, ಅಂದ್ರೆ ನಮ್ಮ ಇವಾಗ ಈ ಲೋಕದಲ್ಲಿ ಬರುವ ಕಷ್ಟಗಳನ್ನ ಜಯಿಸೋದಕ್ಕೆ, ಈ ಲೋಕದಲ್ಲಿ ಇರುವಂತಹ ಹೋರಾಟಗಳನ್ನ ಜಯಿಸೋದಕ್ಕೆ ನಮಗೆ ನಮ್ಮ ಶರೀರದ ಬಲ ಸಾಕಾಗುದಿಲ್ಲ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಬಲಹೀನತೆಯಲ್ಲಿ ನನಗೆ ಕ್ರಿಸ್ತನ ಬಲವು, ಬಲಹೀನತೆಯಲ್ಲಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುತ್ತೇನೆ. ಹಲ್ಲೆಲೂಯ. ಅಂದ್ರೆ ಯಾವಾಗ ಅವನು ಏನ್ ಹೇಳ್ತಾ ಇದ್ದಾನೆ, ನನಗುಂಟಾಗುವ ಕಷ್ಟ, ಅವನಿಗೆ ಅನೇಕ ಕಷ್ಟಗಳು ಉಂಟಾಗಿದೆ, ಅನೇಕ ಸಮಸ್ಯೆಗಳು ಉಂಟಾಗಿದೆ, ಅನೇಕ ಹೋರಾಟ ಬಂದಿದೆ. ಆದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ, ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿ ಅಂದ್ರೆ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿದೆ. ಹಲ್ಲೆಲೂಯ. ಅಂದ್ರೆ ಯಾವಾಗ ಕ್ರಿಸ್ತನ ಬಲ ನಮ್ಮಲ್ಲಿ ನೆಲೆಗೊಳ್ಳುತ್ತೋ, ನಿರ್ಬಲ ಅವಸ್ಥೆಯಲ್ಲಿ ಇದ್ರು ಕೂಡ, ಕಷ್ಟದಲ್ಲಿ ಇದ್ರು ಕೂಡ, ಹೋರಾಟದಲ್ಲಿ ಇದ್ರು ಕೂಡ, ಯಾವುದ್ರಲ್ಲಿ ಇದ್ರು ಕೂಡ, ನಾನು ಆ ನಿರ್ಬಲ ಅವಸ್ಥೆಗಳ ವಿಷಯದಲ್ಲೂ ಕೂಡ ನಾನು ಬಹು ಸಂತೋಷ ಉಳ್ಳವನಾಗಿ ಹೆಚ್ಚಳ ಪಡುವೆನು. ಅಂದ್ರೆ ಬಲಹೀನವಾಗಿರೋ ಸಮಯದಲ್ಲಿ, ನಿರ್ಬಲ ಅವಸ್ಥೆ ಆಗಿರೋ ಸಮಯದಲ್ಲಿ ಕ್ರಿಸ್ತನ ಬಲ ನನ್ನೊಳಗಡೆ ಇರೋದ್ರಿಂದ, ನಿರ್ಬಲ ಅವಸ್ಥೆ ಆಗಿದ್ರು ಕೂಡ, ಕಷ್ಟ ಇದ್ರು ಕೂಡ, ಹೋರಾಟ ಇದ್ರು ಕೂಡ, ಪ್ರತಿಕೂಲ ಇದ್ರು ಕೂಡ, ಬಲಹೀನತೆ ಇದ್ರು ಕೂಡ, ನಾನು ಏನ್ ಮಾಡ್ತೀನಿ, ಬಹು ಸಂತೋಷ ಉಳ್ಳವನಾಗಿ ನಾನು ಹೆಚ್ಚಳ ಪಡುತ್ತೇನೆ ಅಂತ ಪೌಲನು ಹೇಳ್ತಾ ಇದ್ದಾನೆ. ಅಂದ್ರೆ ನೋಡಿ ದೇವರ ಮಕ್ಕಳೇ, ನಾವು ಏನೇ ನಾವು ಕ್ರಿಸ್ತನಲ್ಲಿ ಯಾವಾಗ ಬಲ ಕೊಡ್ತಾ ಇರ್ತಿರೋ, ಯಾವಾಗ ಕಷ್ಟ ಬರುತ್ತೆ, ಹೋರಾಟ ಬರುತ್ತೆ, ಪ್ರತಿಕೂಲ ಬರುತ್ತೆ, ಅನೇಕ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗೋದಕ್ಕೆ, ಅನೇಕ ಸಮಸ್ಯೆಗಳು ಹಾದು ಹೋಗುವ ಸಮಯದಲ್ಲಿ ನಾವೇನಾಗ್ತಾ ಇರ್ತೀವಿ, ಕ್ರಿಸ್ತನಲ್ಲಿ ನಾವು ಹೆಚ್ಚಾಗಿ ಬಲ ಹೊಂದುತ್ತಾ ಇರ್ತೀವಿ, ಕ್ರಿಸ್ತನಲ್ಲಿ ನಾವು ಸ್ಟ್ರಾಂಗ್ ಆಗ್ತಾ ಇರ್ತೀವಿ, ಕ್ರಿಸ್ತನಲ್ಲಿ ಬಲ ಹೊಂದ್ಕೊಳ್ತಾ ಇರ್ತೀವಿ. ದೇವರ ಮಕ್ಕಳೇ, ಈ ರೀತಿ ಯಾವಾಗ ಕಷ್ಟ ಬರುತ್ತೆ, ಹೋರಾಟ ಬರುತ್ತೆ, ಪ್ರತಿಕೂಲ ಬರುತ್ತೆ, ಒಂದು ತಿಳ್ಕೊಳ್ಬೇಕು, ಕ್ರಿಸ್ತನ ನನ್ನಲ್ಲಿ ಬಲವಾಗಿ ಬಲ ಹೊಂದ್ಕೊಳ್ತಾ ಇದ್ದೀನಿ, ಕ್ರಿಸ್ತನ ಬಲವನ್ನು ನಾನು ಹೊಂದ್ಕೊಳ್ತಾ ಇದ್ದೀನಿ, ಕ್ರಿಸ್ತನ ನನ್ನಲ್ಲಿ ನೆಲೆಗೊಂಡಿದ್ದಾರೆ, ಕ್ರಿಸ್ತನ ನನ್ನೊಳಗಡೆ ವಾಸ ಮಾಡ್ತಾ ಇದ್ದಾರೆ. ಆಗಿರೋದ್ರಿಂದ ನಾನು ಇನ್ನೂ ಏನೇ ನಿರ್ಬಲ ಅವಸ್ಥೆ ಆದ್ರೂ ಕೂಡ, ಎಂತ ಒಂದು ಪರಿಸ್ಥಿತಿ ಬಂದ್ರು ಕೂಡ, ನಾನು ಇನ್ನೂ ಹೆಚ್ಚಾಗಿ ಸಂತೋಷ ಪಡ್ತೇನೆ ಅಂತ ಯಾವಾಗ ನಾವು ಹೇಳೋದಕ್ಕೆ ಪ್ರಾರಂಭ ಮಾಡ್ತಿರೋ, ನಮಗಿರೋ ಕಷ್ಟ, ಹೋರಾಟ, ಪ್ರತಿಕೂಲ ನಮ್ಮನ್ನು ನೋಡಿ ಅದು ಓಡಿ ಹೋಗುತ್ತೆ. ದೇವರ ಮಕ್ಕಳೇ, ಶತ್ರು ನಮಗೆ ವಿರುದ್ಧವಾಗಿ ತಂದಿರುವಂತ ಎಲ್ಲ ಪ್ರತಿಕೂಲಗಳು ನಮ್ಮನ್ನ ಬಿಟ್ಟು ಓಡಿ ಹೋಗುತ್ತೆ. ದೇವರ ಮಕ್ಕಳೇ, ಅದಕ್ಕೆ ಅವನು ಹೇಳ್ತಾನೆ, ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆ, ಇಕ್ಕಟ್ಟು ಸಂಭವಿಸಿದ್ರು ಕೂಡ ನಾನು ಸಂತುಷ್ಟನಾಗಿದ್ದೇನೆ. ಹಲ್ಲೆಲೂಯ. ಕ್ರಿಸ್ತನ ನಿಮಿತ್ತ ಇವತ್ತು ನಿಮಗೆ ಹೋರಾಟ ಇದೆಯಾ, ಕಷ್ಟ ಇದೆಯಾ, ಅನೇಕ ಹಿಂಸೆ ಇದೆಯಾ, ಕ್ರಿಸ್ತನಿಗೋಸ್ಕರ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಬಂಧಿಕರು ಇವತ್ತು ಯೇಸು ಕ್ರಿಸ್ತನಿಗೋಸ್ಕರ ನೀವು ಜೀವಿಸೋ
ನಾನು ನಿರ್ಬಲ ಅವಸ್ಥೆಯಲ್ಲಿ ಇದ್ರೂ ಕೂಡ ತಿರಸ್ಕಾರ ಯಾರೇ ನನ್ನನ್ನು ತಿರಸ್ಕಾರ ಮಾಡಿದ್ರು ಪರವಾಗಿಲ್ಲ, ನಾನು ಕೊರತೆಯಲ್ಲಿ ಇದ್ರೂ ಪರವಾಗಿಲ್ಲ, ನಾನು ಹಿಂಸೆ ಏನಿದ್ರು ಪರವಾಗಿಲ್ಲ, ನನಗೆ ಇಕ್ಕಟ್ಟು ಬಂದ್ರು ಸಂಭವಿಸಿದ್ರು ಪರವಾಗಿಲ್ಲ, ನಾನು ಏನಾಗಿರ್ತೀನಿ ಸಂತುಷ್ಟನಾಗಿರ್ತೀನಿ. ಹಾಲೆಲೂಯ. ಲೋಕದಲ್ಲಿ ಇರೋರಿಗೆ ಅನೇಕ ಕಷ್ಟ ಹೋರಾಟ ಬಂದರೂ ಕೂಡ ಅವರಿಗೆ ನೆಮ್ಮದಿ ಸಮಾಧಾನ ಸಂತೋಷ ಇರೋದಿಲ್ಲ, ಆದ್ರೆ ಕ್ರಿಸ್ತನಲ್ಲಿ ಹಿಂಸೆ ಕ್ರಿಸ್ತನ ನಿಮಿತ್ತ ನಮಗೇನಾದ್ರೂ ಹಿಂಸೆ ಇದ್ರೆ ಕಷ್ಟ ಇದ್ರೆ ಹೋರಾಟ ಇದ್ರೆ ದೇವರ ಮಕ್ಕಳೇ ಏನೇ ಬಂದ್ರು ಕೊರತೆ ಇದ್ರೂ ಪರವಾಗಿಲ್ಲ, ಹಿಂಸೆ ಇದ್ರೂ ಪರವಾಗಿಲ್ಲ, ತಿರಸ್ಕರಿಸಿದ್ರು ಪರವಾಗಿಲ್ಲ, ಏನೇ ಅವಮಾನ ಬಂದ್ರೂ ಪರವಾಗಿಲ್ಲ, ನಮಗೆ ವಿರೋಧವಾಗಿ ಯಾರು ಏನ್ ಮಾತಾಡೋದು ಪರವಾಗಿಲ್ಲ, ನಾವೇನಾಗಿರ್ಬೇಕು ಸಂತುಷ್ಟ ಉಳ್ಳವನಾಗಿರ್ಬೇಕು. ಪೌಲನ್ ಏನ್ ಹೇಳ್ತಾ ಇದ್ದಾನೆ, ನನಗೆ ಏನೇ ಹಿಂಸೆ ಬರಲಿ ಇಕ್ಕಟ್ಟು ಬರಲಿ ಸಂಭವಿಸಲಿ ನನಗೆ ಕಷ್ಟ ಬರಲಿ ಅನೇಕ ನನ್ನ ತಿರಸ್ಕಾರ ಮಾಡಲಿ. ನಾವು ಸರಿಯಾದ ಮಾರ್ಗದಲ್ಲೇ ಹೋಗ್ತಾ ಇರ್ತೀವಿ, ಸರಿಯಾದ ದಾರಿಯಲ್ಲಿ ದಾರಿಯಲ್ಲೇ ಜೀವಿಸ್ತಾ ಇರ್ತೀವಿ, ಕ್ರಿಸ್ತನಿಗೋಸ್ಕರ ಪರಿಶುದ್ಧರಾಗಿ ನಡೀತಾ ಇರ್ತೀವಿ, ಆದ್ರೂ ಕೂಡ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿರ್ತಾರೆ, ನಮ್ಮನ್ನು ತಿರಸ್ಕಾರ ಮಾಡ್ತಾರೆ, ಕುಟುಂಬದವರು ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇರ್ಬೋದು, ಸಂಬಂಧಿಕರು ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇರ್ಬೋದು. ಕ್ರಿಸ್ತನನ್ನು ಅಂಗೀಕಾರ ಮಾಡಿ ನೀನು ಪ್ರಾರ್ಥನೆ ಮಾಡೋದು ಸರಿಯಲ್ಲ ಅಂತೇಳಿ ಅನೇಕ ನಾನಾ ವಿಧವಾದ ರೀತಿಯಲ್ಲಿ ನಿನ್ನ ಕುರಿತು ಮಾತಾಡ್ತಾ ಇರ್ಬೋದು. ದೇವರ ಮಗಳೇ ಮಗನೇ ನಿರ್ವಾಕ್ಯ ಹೇಳ್ತದೆ ನೀನೇನಾಗಿರ್ಬೇಕು, ಏನೇ ಬಂದ್ರು ಕೂಡ ಎಂಥ ತಿರಸ್ಕಾರ ಬಂದ್ರು ಹೋರಾಟ ಬಂದ್ರು ಪ್ರತಿಕೂಲ ಬಂದ್ರು ನಿನ್ನನ್ನು ಅವಮಾನ ಪಡಿಸಿದ್ರು ಹಿಂಸೆ ಬಂದ್ರು ಕೂಡ ಇಕ್ಕಟ್ಟು ನಿನ್ನ ಜೀವನದಲ್ಲಿ ಬಂದ್ರು ಕೂಡ ನೀನೇ ನಾವೇನಾಗಿರ್ತೀವಿ ಸಂತುಷ್ಟ ಉಳ್ಳವರಾಗಿರ್ತೀರಿ. ಕ್ರಿಸ್ತನಲ್ಲಿ ಬಲ ಹೊಂದುತ್ತಾ ಹೊಂದುತ್ತಾ ನಾವೇನಾಗಿರ್ತೀವಿ ಸಂತುಷ್ಟ ಉಳ್ಳವರಾಗಿರ್ತೀರಿ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲ ಉಳ್ಳವನಾಗಿದ್ದೇನೆ. ಅಲ್ಲಯ್ಯ ಪೌಲನ್ ಏನ್ ಹೇಳ್ತಾ ಇದ್ದಾನೆ, ಯಾವಾಗ ನಾನು ಬಲಹೀನನಾಗಿದ್ದೇನೆ, ನಾನು ಯಾವಾಗ ಬಲಹೀನನಾಗಿದ್ದೇನೆ ಅವಾಗ ನಾನು ನಿರ್ಬಲವಾಗಿರ್ತೀನಿ. ಅಂದ್ರೆ ದೇವರ ಮಕ್ಕಳೇ, ಯಾವಾಗ ನಮಗೆ ಪ್ರತಿಕೂಲ ಹೆಚ್ಚಾಗಿ ಬರುತ್ತೆ, ನಮ್ಮ ಶರೀರದಲ್ಲಿ ಬಲಹೀನತೆ ಉಂಟಾಗ್ತಾ ಇದೆ, ಬಲಹೀನವಾಗಿರ್ತೀನಿ, ಅವನು ಏನ್ ಹೇಳ್ತಾನೆ, ಯಾವಾಗ ನಾನು ನಿರ್ಬಲನಾಗಿರ್ತೀನೋ ಅವಾಗಲೇ ನಾನು ಬಲವುಳ್ಳವನಾಗಿರ್ತೀನಿ. ಅಂದ್ರೆ ಯುದ್ಧಕ್ಕೆ ಹೊರಡುವಾಗ ಅಯ್ಯೋ ನಾನು ಯುದ್ಧ ಮಾಡಿ 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 ಸಾಕಾಗಿ ನಾನು ಸೋತು ಹೋಗಿದ್ದೀನಿ ಅಂತ ಹೇಳೋ ಸಮಯದಲ್ಲಿ ಕೂಡ ಆ ಜನರನ್ನು ನೋಡಿ ನಮ್ಮಲ್ಲೇನು ಉಂಟಾಗುತ್ತೆ, ದೇವರ ಬಲ ನಮ್ಮಲ್ಲಿ ಇರುವಾಗ ನಾವು ಬಲವುಳ್ಳವರಾಗಿರ್ತೀವಿ. ದೇವರ ಮಕ್ಕಳೇ, ಕ್ರಿಸ್ತನ ಬಲನ ಹೊಂದಿಕೊಂಡಾಗ ಏನೆಲ್ಲ ನಮ್ಮ ಜೀವಿತದಲ್ಲಿ ಹೋರಾಟ ಬರ್ಬೋದು, ಪ್ರತಿಕೂಲ ಬರ್ಬೋದು, ಹಿಂಸೆ ಬಂದ್ರೆ ಬರ್ಬೋದು, ಕಷ್ಟ ಬರ್ಬೋದು, ಏನೇ ಬಂದ್ರೂ ಕೂಡ ನಾವೇನಾಗಿರ್ತೀವಿ ನಿರ್ಬಲವಾಗಿರ್ತೀರಿ. ಬಲಹೀನತೆ ಇರುವ ಸಮಯದಲ್ಲಿ ಕೂಡ ನಮ್ಮನ್ನು ಬಲಪಡಿಸುವ ಆತನ ಹಿಡಿದುಕೊಂಡು ಎಲ್ಲದಕ್ಕೂ ಆತನ ಏನಾಗಿದ್ದಾನೆ, ನಮ್ಮ ದೇವರು ಶಕ್ತನಾಗಿದ್ದಾನೆ. ಬಲಹೀನವಾಗಿರ್ಬೋದು ದೇವರ ಮಕ್ಕಳೇ, ನಮ್ಮ ಶರೀರ ಕುಗ್ಗಿ ಹೋಗಿರ್ಬೋದು, ಕಷ್ಟ ಇರ್ಬೋದು, ಹೋರಾಟ ಇರ್ಬೋದು, ಅಂತ ಒಂದು ಸಮಯದಲ್ಲಿ ಕೂಡ ದೇವರು ನಮ್ಮನ್ನು ಬಲಪಡಿಸುವನಾಗಿದ್ದಾನೆ, ದೇವರು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ದೇವರ ಮಕ್ಕಳೇ, ವಾಕ್ಯದಿಂದ ದೇವರಿಗೆಲ್ಲರನ್ನು ಆಶ್ರಯ ಮಾಡಲಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ನಿತ್ಯನಾದ ತಂದೆ ಸ್ವಾಮಿ ಕರ್ತನೆ, ಈಗ ರಾಜ ಉತ್ತಮವಾದ ಒಳ್ಳೆ ವಾಕ್ಯವನ್ನು ಕೊಟ್ಟೆ ರಾಜ, ಬಲಹೀನತೆಯಲ್ಲಿ ಕೂಡ ನಾನು ಪೂರ್ಣ ಸಾಧಕನಾಗಿರ್ತೇನೆ ಅಂತ ನಿನ್ನ ವಾಕ್ಯದ ಪ್ರಕಾರ ಅಪ್ಪ ಪೌಲನು ಹೇಳೋ ರೀತಿಯಲ್ಲಿ ಸ್ವಾಮಿ ಅನೇಕ ಹಿಂಸೆ ಬರ್ಬೋದು, ಕ್ರಿಸ್ತನಲ್ಲಿ ಬಲ ಹೊಂದಿಕೊಂಡು ನಾನು ಇನ್ನೂ ಸಂತುಷ್ಟ ಉಳ್ಳವನಾಗಿದ್ದೇನೆ ಅಂತ ಅವನು ಅಪ್ಪ ನಿನ್ನ ವಾಕ್ಯದಲ್ಲಿ ನೋಡೋ ಪ್ರಕಾರ ಅನೇಕ ಹೋರಾಟ ಬಂದ್ರು ಪ್ರತಿಕೂಲ ಬಂದ್ರು ಕ್ರಿಸ್ತನ ನಿಮಿತ್ತ ಸ್ವಾರ್ಥ ನಿಮಿತ್ತ ಅನೇಕ ಸೇವೆ ನಿಮಿತ್ತ ಅನೇಕ ಪ್ರತಿಕೂಲಗಳು ಹೋರಾಟಗಳು ಹಿಂಸೆಗಳು ಏನೇ ಬಂದ್ರು ಕೂಡ ದೇವರೇ ಅಪ್ಪ ನೀನು ನಮ್ಮನ್ನು ಬಲಹೀನತೆಯಲ್ಲಿ ಕೂಡ ನಾನು ಬಲ ಉಳ್ಳವನಾಗಿರ್ತೇನೆ, ನಿರ್ಬಲ ಅವಸ್ಥೆಯಲ್ಲಿ ಕೂಡ ನಾನು ಬಲ ಉಳ್ಳವನಾಗಿರ್ತೇನೆ ಅಂತ ನಿನ್ನ ವಾಕ್ಯದ ಹೇಳೋ ಪ್ರಕಾರ ಇದನ್ನು ವೀಕ್ಷಿಸುತ್ತೀರ. ಪ್ರತಿಯೊಬ್ಬರು ನೀನು ಬಲಪಡಿಸಿ ರಾಜ, ಅವರ ಕಷ್ಟಗಳಿಂದ ಅವರ ಇಕ್ಕಟ್ಟುಗಳಿಂದ ಶೋಧನೆಗಳಿಂದ ಹೊರಗಡೆ ಬರೋದಕ್ಕೆ ಅವರ ನೀನು ತಾನೇ ಬಲಪಡಿಸಿ ರಾಜ, ಬಂದಿರೋ ಕಷ್ಟ ನೋಡಿ ಓಡಿ ಹೋಗದಂತೆ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲೋದಿಕ್ಕಾಗಿ ಕೃಪೆಯನ್ನು ದಯಪಾಲಿಸು. ನೀನು ಅದು ಮಾಡೋದಕ್ಕಾಗಿ ಸ್ತೋತ್ರ, ಯೇಸು ನಾಮದಲ್ಲಿ ಬೇಡ್ತೀನಿ ತಂದೆ, ಆಮೆನ್. ಈ ವಾಕ್ಯದಿಂದ ದೇವರು ನಿಮ್ಮನ್ನೆಲ್ಲರನ್ನು ಆಶ್ರಯ ಮಾಡಲಿ. ಈ ವಾಕ್ಯವನ್ನು ಕೇಳಿ ನಿಮಗೆಲ್ಲರಿಗೂ ಆಶ್ರಯವಾಗಿರುವುದಾದ್ರೆ ಇತರರಿಗೂ ನೀವು ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು.